ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಎಸ್ ಎಸ್ ಎಲ್ ಸಿ ಓದ್ತಿರೋ ವಿದ್ಯಾರ್ಥಿ ಇರ್ಬೋದು, ಪಿ ಯು ಸಿ ಇರ್ಬೋದು, ಅಥವಾ ಗ್ರ್ಯಾಜುಯೇಷನ್ ಡಿಗ್ರಿ ಇರ್ಬೋದು, ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಎನಿ ಕೋರ್ಸಸ್ ಯಾವುದನ್ನೇ ನೀವು ಓದ್ತಾ ಇರಲಿ, ಬಿ ಇ ಇರ್ಬೋದು, ಟೆಕ್ನಾಲಜಿ ಕೋರ್ಸಸ್ ಇರ್ಬೋದು, ಅಥವಾ ನೀವು ಅಪಾಯಿಂಟ್ಮೆಂಟ್ಗಾಗಿ ಸ್ಟಡಿಯನ್ನು ಮಾಡ್ತಾ ಇರ್ಬೋದು, ಯಾವುದೇ ರೀತಿಯ ಒಂದು ಅಪಾಯಿಂಟ್ಮೆಂಟ್ಗಾಗಿ ರಾಜ್ಯ ಮಟ್ಟದ ಒಂದು ಸರ್ಕಾರಿ ನೌಕರಿ ಇರ್ಬೋದು, ರಾಷ್ಟ್ರ ಮಟ್ಟದ ಸರ್ಕಾರಿ ನೌಕರಿಗಳಲ್ಲಿ ಕೆ ಪಿ ಎಸ್ ಸಿ, ಯು ಪಿ ಎಸ್ ಸಿ ಈ ಒಂದು ಪರೀಕ್ಷೆ ತಯಾರಿಯನ್ನು ಮಾಡುವಾಗ ನೀವು ರಿವಿಷನ್ ಎಂಬುದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಈ ಒಂದು ಎಕ್ಸಾಮಿನೇಷನ್ಗೆ ರಿವಿಷನ್ ಸ್ಟಡಿ ಅಷ್ಟು ಇಂಪಾರ್ಟೆಂಟ್ ಆಗ್ತದೆ, ಅಷ್ಟೇ ಇಂಪಾರ್ಟೆಂಟು ರಿವಿಷನ್ ಕೂಡ. ಸೊ ಈ ಒಂದು ನೋಡ್ತಾ ಹೋದಾಗ ನಾನು ಕೆಲವೊಂದು ಭಾಳಷ್ಟು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ಕೇಳಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಈ ರಿವಿಷನ್ ಪಾತ್ರವನ್ನು ನಾನಿಲ್ಲಿ ಸಪೋರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಸ್ಟಡಿ ಎಷ್ಟು ಮಾಡಿದ್ದೀರಿ ಭಾಳಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಒಂದು ಸ್ಟಡಿ ಮಾಡಿರುವಂಥ ಒಂದು ವಿಷಯ ಏನಿದೆ ಅದನ್ನು ನೀವು ಎಷ್ಟು ಸಲ ರಿಕಾಲ್ ಮಾಡಿದ್ದೀರಿ, ಎಷ್ಟು ಸಲ ಅದನ್ನು ನೆನಪು ಮಾಡ್ಕೊಂಡಿದ್ದೀರಿ, ಎಷ್ಟು ಸಲ ಅದನ್ನು ನೀವು ರಿವಿಷನ್ ಮಾಡ್ತಾ ಇದ್ದೀರಿ, ಅಂದರೆ ನೀವು ಸ್ಟಡಿ ಮಾಡಿರುವಂಥದ್ದನ್ನು ನೀವು ಎಷ್ಟು ಸಲ ನೆನಪು ಮಾಡಲಿಕ್ಕೆ ನಿಮ್ಮ ಕೈಲಿ ಆಗುತ್ತೆ, ಅಂದರೆ ಕಲಿತಿರುವಂಥ ವಿಷಯವನ್ನು ನೆನಪು ಮಾಡಿಕೊಳ್ಳಲು ನಿಮಗೆ ಆಗ್ತಾ ಇದೆಯಾ, ಆ ಒಂದು ಸಾಮರ್ಥ್ಯ ನಿಮಗೆ ಬರ್ತಾ ಇದೆಯಾ. ಅಂದರೆ ಪ್ರತಿ ಸಲ ಕೂಡ ಪುಸ್ತಕವನ್ನು ತೆಗೆದುಕೊಂಡು ನಾವು ಓದ್ತಾ ಹೋಗ್ತೀವಿ, ಅದು ನಮಗೆ ಅರ್ಥ ಆಗಿದ ಹಾಗೆ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್. ಬಟ್ ಅದನ್ನು ಯಾವಾಗ ರಿಕಾಲ್ ಮಾಡ್ತೀವಿ, ಯಾವಾಗ ನೆನಪಿಸ್ಕೊಳ್ತಾ ಹೋಗ್ತೀವಿ, ಅದು ನಮಗೆ ನೆನಪಿಗೆ ಬರೋದಿಲ್ಲ. ಸೊ ಹಾಗಾದರೆ ನೆನಪಿಗೆ ಬರದೇ ಇದ್ದರೆ ನಾವು ಸ್ಟಡಿ ಮಾಡಿರುವಂಥದ್ದು ಏನು ಉಪಯೋಗ? ಸೊ ಪರೀಕ್ಷೆಯಲ್ಲಿ ನಾವು ಕೇವಲ ಒಂದು ಪೆನ್ನು ಮತ್ತು ನಮ್ಮ ಒಂದು ರಿಕಾಲ್, ನಮ್ಮ ನೆನಪುಗಳನ್ನು ತೆಗೆದುಕೊಂಡು ಹೋಗ್ತೀವಿ, ಅಲ್ಲಿ ನಾವು ಅಲ್ಲಿ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಎಷ್ಟು ಸ್ಟಡಿಗೆ ಇಂಪಾರ್ಟೆನ್ಸ್ ಕೊಡ್ತೀರಿ ಅಷ್ಟೇ ಇಂಪಾರ್ಟೆನ್ಸನ್ನು ರಿಕಾಲ್ಗೆ ಕೊಡಿ ಹಾಗೂ ರಿವಿಷನ್ಗೆ ಕೊಡಿ. ಇನ್ನು ಮುಂದುವರೆದಂತೆ ರಿವಿಷನ್ ಈಸ್ ದ ಕೀ ಟು ಸಕ್ಸಸ್ ಅಂತ ಹೇಳ್ತೀವಿ. ಸ್ಟಡಿ ಈಸ್ ದ ಕೀ ಟು ಸಕ್ಸಸ್ ಅಂತ ಎಷ್ಟು ಇಂಪಾರ್ಟೆಂಟ್ ಇದೆ ಇದು, ಅಷ್ಟೇ ಇಂಪಾರ್ಟೆಂಟು ರಿವಿಷನ್ ಈಸ್ ದ ಕೀ ಟು ಸಕ್ಸಸ್. ಅಂದರೆ ನೀವು ಎಷ್ಟು ಸಲ ಪುನರಾವರ್ತನೆ ಮಾಡ್ತೀರಿ, ರಿವೈಸ್ ಮಾಡ್ತೀರಿ ಸ್ಟಡಿ ಮಾಡಿದ್ದನ್ನು, ಅದು ನಿಮ್ಮ ಸಕ್ಸಸ್ಗೆ ಒಂದು ಕೀ ಆಗುತ್ತೆ ಅಂತ. ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಿಮಗೆ. ಜಿಮ್ ಹೋಗ್ತೀರಿ, ಜಿಮ್ಗೆ ನೀವು ಎಕ್ಸಸೈಸ್ ಹೋಗ್ತೀರಿ ಅಥವಾ ಮನೆಯಲ್ಲಿ ಎಕ್ಸಸೈಸ್ ಮಾಡುವಾಗ ಏನು ಮಾಡ್ತೀರಿ ಅಂದರೆ, ಒಂದು ಪರ್ಟಿಕ್ಯುಲರ್ ಬಾಡಿ ಪಾರ್ಟಿಗೆ ಸ್ಟ್ರೆಂತ್ ಮಾಡೋಕ್ಕೆ, ಅದನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ನಾವು ಅಲ್ಲಿ ಎಕ್ಸಸೈಸನ್ನು ಮಾಡ್ತೀವಿ. ಒನ್ ಸೆಟ್, ಟೂ ಸೆಟ್, ತ್ರೀ ಸೆಟ್, ಅಂದರೆ ಒಂದೇ ಮಸಲ್ಸಿಗೆ ನಾವು ಎರಡು ಮೂರು ನಾಲ್ಕು ಸಲ ಎಕ್ಸಸೈಸನ್ನು ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಈ ತೋಳಿನ ಸ್ನಾಯುಗಳನ್ನು ಬಲಿಷ್ಠ ಮಾಡಬೇಕಾದ್ರೆ ನಾವು ಡಂಬಲ್ಸನ್ನು ಯಾವ ರೀತಿ ಅಂದರೆ ಹತ್ತತ್ತು ಸಲ ಅಲ್ಲೇ ನಾವು ಡಂಬಲ್ಸನ್ನು ನಾವು ಮಾಡ್ತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ಆ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ನಾವು ಒಂದು ಸಲ ಸ್ಟಡಿ ಮಾಡಿರೋದನ್ನು ನಾವು ರಿಪೀಟ್ ಮಾಡ್ತಾ ಹೋಗಿದ್ವಿ, ರಿವಿಷನ್ ಮಾಡ್ತಾ ಹೋಗಿದ್ರೆ, ರಿಕಾಲ್ ಮಾಡ್ತಾ ಹೋಗಿದರೆ ನಮಗೆ ನಮ್ಮ ಮೆಮೊರಿ ಏನಿದೆ, ನಮ್ಮ ಬ್ರೈನ್ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ನಾವು ಓದಿರುವಂತಹ ಒಂದು ವಿಷಯ ನಮ್ಮ ಒಂದು ಮೆಮೊರಿಯಲ್ಲಿ, ನಮ್ಮ ಸ್ಮರಣೆಯಲ್ಲಿ ಸ್ಥಿರವಾಗಿ ಪರ್ಮನೆಂಟಾಗಿ ಕುಳಿತುಕೊಂಡ್ಬಿಡ್ತದೆ. ಸೊ ನಾವು ಕಲ್ತಿದ್ದನ್ನು ಸ್ಟ್ರಾಂಗ್ ಆಗಬೇಕಾಯಿತು ಅಂದರೆ ನಾವು ರಿವಿಷನ್ ಮಾಡಬೇಕು. ಯಾವ ರೀತಿ ಬಾಡಿ ಮಸಲ್ಸನ್ನು ಸ್ಟ್ರಾಂಗ್ ಮಾಡೋಕ್ಕೆ ಜಿಮ್ಗೆ ಹೋಗ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಅದೇ ರೀತಿ ರಿಕಾಲ್ ಆ್ಯಂಡ್ ರಿವಿಷನ್ ವೆರಿ 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 ಇಂಪಾರ್ಟೆಂಟ್ ಆಗ್ತಾನೆ. ನಾವು ಸ್ಟಡಿ ಮಾಡಿರುವಂಥದ್ದನ್ನು ನಮ್ಮ ಸ್ಮರಣೆಯಲ್ಲಿ ಪರ್ಮನೆಂಟಾಗಿ ಶಾಶ್ವತವಾಗಿ ಉಳಿಬೇಕಾದರೆ. ಅದೇ ರೀತಿ ಮುಂದೆ ನೋಡ್ತಾ ಹೋದಾಗ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಫಾರ್ಗೆಟ್ ಕರ್ವ್ ಅಂತ ಸೈಕಾಲಜಿಯಿಂದ ಮನೋಶಾಸ್ತ್ರಜ್ಞರು ಒಂದು ಫಾರ್ಗೆಟ್ ಕರ್ವನ್ನು ರಚನೆಯನ್ನು ಮಾಡಿದ್ದಾರೆ. ಈ ಫಾರ್ಗೆಟ್ ಕರ್ವನ್ನು ರಚನೆ ಮಾಡಿದಾಗ ನೀವು ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ, ಕೆಳಗಡೆ ದಿನಗಳನ್ನು ಸೂಚಿಸ್ತಾ ಇದೆ. 1, 2, 3, 4, 5, 6, 7, 8, 9, 10 ಅಂತ ದಿನಗಳಿದೆ. ಈ ಕಡೆ 20, 40, 60, 80 ಪರ್ಸೆಂಟೇಜ್ ಇದೆ, ಪರ್ಸೆಂಟೇಜ್ನಲ್ಲಿ ಮೆಮೊರಿ ಇದೆ, ಸ್ಮರಣೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಫಸ್ಟ್ ಡೇ ನೀವು ಯಾವುದೇ ಒಂದು ವಿಷಯವನ್ನು ಸ್ಟಡಿ ಮಾಡಿದಾಗ ಮೊದಲನೇ ದಿನ ನೋಡಿ ಇಲ್ಲಿ ನಿಮಗೆ 100% ನೆನಪು ಇರುತ್ತೆ. ಆದರೆ ಎರಡನೇ ದಿನಕ್ಕೆ ಬಂದಾಗ ನಿಮಗೆ ಹೆಚ್ಚು ಕಡಿಮೆ 60%ಗೆ ಬಂದಿಲ್ಲತ್ತೆ. ಮೂರನೇ ದಿನಕ್ಕೆ ಅದು 50% ಆಗುತ್ತೆ. ನಾಲ್ಕನೇ ದಿನಕ್ಕೆ 40 ಆಗುತ್ತೆ. ಬರ್ತಾ 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 ಅಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ನೀವು ಓದಿರುವಂಥ ವಿಷಯದ 100%ನಲ್ಲಿ ನಿಮ್ಮಲ್ಲಿ ರಿಟೆನ್ಷನ್ ಉಳಿಯೋದು 20-25% ನಿಮ್ಮ ಹತ್ರ ರಿಟೆನ್ಷನ್ ಉಳಿಯುತ್ತೆ, ನಿಮ್ಮ ಸ್ಮರಣೆಯಲ್ಲಿ ಉಳಿಯುತ್ತೆ. ಈ ರೀತಿ ನೀವು ಎಷ್ಟೇ ಸಲ ಸ್ಟಡಿ ಮಾಡಿದರೂ ಕೂಡ ನಿಮ್ಮ ಒಂದು ಮೆಮೊರಿಯಲ್ಲಿ ಅದು ಬರ್ತಾ ಬರ್ತಾ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಸೈಕಾಲಜಿ ಒಬ್ಬ ಮನೋಶಾಸ್ತ್ರಜ್ಞರು ಈ ಒಂದು ಫಾರ್ಗೆಟ್ ಕರ್ವನ್ನು ರಚನೆ ಮಾಡಿದ್ದಾರೆ. ಸೊ ಹಾಗಾದರೆ ನಾವು ಏನು ಮಾಡಬೇಕು? ಸೊ ಇಲ್ಲಿ ಗಮನಿಸಿ, ಒಂದನೇ ದಿನ ನಾವು ಸ್ಟಡಿ ಮಾಡಿದಾಗ 100% ರಿಟೆನ್ಷನ್ ಉಳಿಯುತ್ತೆ, ನೆನಪಿನಲ್ಲಿ ಉಳಿಯುತ್ತೆ ಅಂದಾಗ, ನಾವು ಎರಡನೇ ದಿನ ನಾವು ಸ್ಟಡಿ ಮಾಡಿದರೆ ಎರಡನೇ ದಿನ ನಮಗಲ್ಲಿ ಎಷ್ಟು ಎಲ್ಲಾಗುತ್ತೆ ಅಂದರೆ 60%ಗೆ ಬಂದಿರುತ್ತೆ. ಅಲ್ಲಿ ನಾವು ಮತ್ತೆ ನಾವು ಅದನ್ನು ರಿವಿಷನ್ ಮಾಡಿದರೆ ನಮ್ಮ ಮೆಮೊರಿಯಲ್ಲಿ ಮತ್ತೆ ಅದು 100%ಗೆ ಹೋಗುತ್ತೆ. 100%ಗೆ ಹೋದಾಗ, 100%ಗೆ ಹೋದಾಗ ಮತ್ತೆ ಅದು ಕರ್ವ್ ಸ್ಲೋ ಆಗಿ ಮೂರನೇ ದಿನಕ್ಕೆ ಅದು 80% ನಮ್ಮಲ್ಲಿ ರಿಟೆನ್ಷನ್ ಆಗಿರುತ್ತೆ. ಸೊ ಅಲ್ಲಿ ನಾವು ಒಂದು ಸಲ ರಿಪೀಟ್ ಮಾಡಿ ಮತ್ತೆ ಕರ್ವ್ ನೋಡಿದಾಗ ನಾಲ್ಕನೇ ದಿನ ಅದು 90% ನಾವು ಓದಿರುವಂಥ 90% ಉಳಿಯುತ್ತೆ. ಅಂದರೆ ಕರ್ವ್ ಏನಾಗುತ್ತೆ, ಈ ರೀತಿ
ಏನಾಗೂ ಪ್ರತಿ 80-60% ಬಂದಾಗ ಮತ್ತೆ 100 ಮಾಡಬೇಕು, ಮತ್ತೆ ಅದು ಕರ್ವ್ ಬರುತ್ತೆ, ಅದು ಗ್ರ್ಯಾಜುವಲಿ ಕರ್ವ್ ಅದು ಕಡಿಮೆ ಆಗೋದು. ಬಟ್ ಮೂರನೇ ದಿನಕ್ಕೆ ಅದು ಬರ್ತಾ ಬರ್ತಾ ಅಲ್ಲಿ ಪರ್ಸೆಂಟೇಜ್ನಲ್ಲಿ ರೆಡ್ಯೂಸ್ ಆಗುತ್ತೆ, ರಿಟೆನ್ಷನ್ ಹೆಚ್ಚಾಗುತ್ತೆ, ಬರ್ತಾ ಬರ್ತಾ ಆ ಒಂದು ವಿಷಯ ನಿಮ್ಮ ಸ್ಮರಣೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಇದು ಮನೋಶಾಸ್ತ್ರಜ್ಞರು ಸೈಕಾಲಜಿಸ್ಟ್ ಹಲವಾರು ಪ್ರಯೋಗಗಳನ್ನು ಮಾಡಿ ಈ ಫಾರ್ಗೆಟ್ ಕರ್ವನ್ನು ರಚನೆ ಮಾಡಿದ್ದಾರೆ. ಸೊ ವಾಟ್ ಇಟ್ ಶೋಸ್, ಇಟ್ ಶೋಸ್ ದ ಇಂಪಾರ್ಟೆನ್ಸಿ ಆಫ್ ದ ರಿವಿಷನ್ ಆ್ಯಂಡ್ ರಿಕಾಲ್. ಸೊ ಈಗ ನೆಕ್ಸ್ಟ್ ನೋಡೋಣ, ನಾವು ಸ್ಟಡಿಯನ್ನು ಮಾಡುವಾಗ ಎಕ್ಸಾಮ್ ಸಲುವಾಗಿ ಇನ್ನೇ ರಿವೈಸ್ ಮಾಡ್ತೀರಿ, 3 R ಪ್ರಿನ್ಸಿಪಲ್ ಅಂತ ನಾವು ಹೇಳ್ತೀವಿ. 3 R ಪ್ರಿನ್ಸಿಪಲ್, ಒಂದನೇ ದಿನ ಮಾಡೋಕು R ಫಾರ್ ರೀಡ್, ಚೆನ್ನಾಗಿ ಸ್ಟಡಿಯನ್ನು ಮಾಡಿ ರೀಡ್ ಓದಿ. ಎರಡನೇದು ಓದಿದ ಮೇಲೆ ಪುಸ್ತಕವನ್ನು ಮುಚ್ಚಿಕೊಂಡು ರಿಕಾಲ್ ಮಾಡಬೇಕು, ನಾವು ಇಷ್ಟು ಓದಿದ್ದೇವೆ ಅದು ಎಷ್ಟರ ಮಟ್ಟಿಗೆ ನಾವು ರಿಕಾಲ್ ಮಾಡೋಕ್ಕಾಗ್ತಾ ಇದೆ, ನಮ್ಮ ಬ್ರೈನು ಆ ವಿಷಯವನ್ನು ಎಷ್ಟು ನೆನಪು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇದೆ ಆ ಸಾಮರ್ಥ್ಯ. ಒಂದು ಸಲ ನೀವು ನೆನಪು ಮಾಡ್ಕೊಂಡಿದ್ದೀರಿ ಅಂದರೆ ಒಂದು 100% ಸ್ಟಡಿ ಮಾಡಿದರೆ ಅಲ್ಲಿ ನಿಮಗೆ ಒಂದು 80% ರಿಕಾಲ್ ಮಾಡೋಕ್ಕೆ ಆಗ್ತಾ ಇದೆ ಅಂದರೆ, ಮೂರನೇ ಆರ ಏನು ಹೇಳುತ್ತೆ, ರೀಪ್ರೊಡ್ಯೂಸ್ ಆರ್ ರೀಪ್ರೆಸೆಂಟ್. ನೀವೇನನ್ನು ರಿಕಾಲ್ ಮಾಡಿದ್ದೀರಿ, ಯಾವುದನ್ನು ನೆನಪಿಸ್ಕೊಂಡಿದ್ದೀರಿ ಅದನ್ನು ರೀಪ್ರೆಸೆಂಟ್ ಮಾಡಿ. ರೀಪ್ರೆಸೆಂಟ್ ಅಂದರೆ ಕನ್ಫ್ಯೂಸ್ ಆಗೋದು ಬೇಡ, ಜಸ್ಟ್ ಅದನ್ನು ಒಂದು ಬಾರಿ ಬರಿಬೇಕು, ಬರೀಬೇಕು ರೈಟಿಂಗ್ನಲ್ಲಿ ಬರೆದರೆ ಅದು ರೀಪ್ರೆಸೆಂಟ್ ಆಗುತ್ತೆ. ಯಾಕಂದರೆ ಫೈನಲಿ ನಾವು ಎಕ್ಸಾಮ್ನಲ್ಲಿ ರೀಪ್ರೆಸೆಂಟೇ ಮಾಡಬೇಕಾಗಿದೆ, ರೀಡ್ ಮಾಡೋದಲ್ಲ ಅಲ್ಲಿ, ರಿಕಾಲು ಮಾಡೋದಲ್ಲ, ರೀಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರೀಪ್ರೆಸೆಂಟ್ ಮಾಡುವಾಗ ಎಷ್ಟು ಸಮಯದಲ್ಲಿ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಎಷ್ಟು ನಮ್ಮ ಫಾಸ್ಟ್ ನಮ್ಮ ರೈಟಿಂಗ್ ಫಾಸ್ಟ್ ಏನು ಮಾಡಬೇಕು ಇಲ್ಲಿ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಯಾವುದೇ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ನೀವು ಸ್ಟಡಿ ಮಾಡ್ತಾ ಇದ್ದರೆ ರಿವಿಷನ್ಗೆ 3 R ಪ್ರಿನ್ಸಿಪಲನ್ನು ನೀವು ಅನ್ವಯ ಮಾಡಿಕೊಳ್ಳಿ. ಇದಾದಮೇಲೆ ನೀವು ಯಾವುದನ್ನು ರಿಕಾಲ್ ಮಾಡುವಾಗ ಅಥವಾ ರಿವೈಸ್ ಮಾಡುವಾಗ, ಸ್ಟಡಿ ಮಾಡುವಾಗ ಕಂಪ್ಲೀಟ್ ಸ್ಟಡಿ ಮಾಡ್ತೀರಿ, ಆದರೆ ರಿವಿಷನ್ ಮಾಡುವಾಗ ಯಾವ ರೀತಿ ಮಾಡಬೇಕಂದ್ರೆ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಳ್ತೀರಿ. ಉದಾಹರಣೆಗೆ ನಾವು ಒಂದು ಎಕ್ಸಾಂಪಲ್ ವಿಜ್ಞಾನದಲ್ಲಿ ಕೊಡ್ತೀನಿ, ಮಾನವನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಅಂತ ಬಂದಾಗ ನೀವು ಸ್ಟಡಿಯನ್ನು ಮಾಡ್ತೀರಿ. ಬಟ್ ರಿವಿಷನ್ ಮಾಡಬೇಕು ಯಾವ ರೀತಿ ಮಾಡಬೇಕಂದ್ರೆ ಅಪ್ರೋಚ್ ಥ್ರೂ ಕ್ವಶನ್ಸ್, ಅಂದರೆ ಅಪ್ರೋಚ್ ಥ್ರೂ ಕ್ವಶನ್ಸ್, ಆ ಒಂದು ಓದಿರುವಂಥ ವಿಷಯ ವಸ್ತುವನ್ನು ಒಂದು ಪ್ರಶ್ನೆಯಾಗಿ ಪರಿವರ್ತಿಸೋಣ. ಉದಾಹರಣೆಗೆ ಯಾವುದು, ಎಕ್ಸ್ಪ್ಲೈನ್, ಮಾನವನಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ವಿವರಿಸಿ, ಎಕ್ಸ್ಪ್ಲೈನ್. ಎರಡನೇದು ಅಥವಾ ಹೆಂಗೆ ಮಾಡ್ಬೋದು ಅದನ್ನೇ ನಾನು ಚೇಂಜ್ ಮಾಡ್ತೀನಿ. ಎಕ್ಸಾಂಪಲ್, ಮಾನವನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಮಾನವನು ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಒಳಗೊಂಡಿರುವಂಥ ಆಹಾರಗಳಿಗೆ ಉದಾಹರಣೆ ಕೊಡಿ. ಎಕ್ಸಾಂಪಲ್ ಅಂದರೆ ನಾವು ಓದಿರುವಂಥ ವಿಷಯವನ್ನು ನಾವು ಪ್ರಶ್ನೆಗಳಾಗಿ ಪರಿವರ್ತನೆ ಮಾಡಿದ್ದೀವಿ. ಯಾಕಂದರೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳೇ ಕೇಳೋದರಿಂದ, ನಾವು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡೋದರಿಂದ ನಮಗೆ ಆ ವಿಷಯದ ಎಲ್ಲ ಒಂದು ಆಯಾಮಗಳಲ್ಲಿ ಸ್ಟಡಿ ಮಾಡ್ಬೋದು, ಎಲ್ಲ ಆ್ಯಂಗಲ್ಸ್ನಲ್ಲಿ ನಾವು ಸ್ಟಡಿ ಮಾಡೋಕ್ಕೆ ಆಗ್ತದೆ. ನೋಡಿ, ಗಿವ್ ರೀಸನ್ ಅಂದರೆ ಮಾನವನ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಆಮ್ಲೀಯತೆ ಉಂಟಾಗುತ್ತದೆ ಮಾನವನಲ್ಲಿ, ಇದಕ್ಕೆ ಕಾರಣ ಕೊಡಿ. ಆಮೇಲೆ ಸಪೋರ್ಟ್, ಇಲ್ಲಿ ನೆಕ್ಸ್ಟ್, ಏಕದಳ ಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತದೆ, ಇದಕ್ಕೆ ಸಮರ್ಥಿಸಿ. ಅಂದರೆ ಅಲ್ಲಿ ನಾವು ಟೆಸ್ಟ್ಗಳು, ಕಾರ್ಬೋಹೈಡ್ರೇಟ್ ಟೆಸ್ಟನ್ನು ಮಾಡಬೇಕಾಗುತ್ತೆ, ಅಯೋಡಿನ್ ಟೆಸ್ಟ್ ಮಾಡಬೇಕಾಗುತ್ತೆ, ಇವುಗಳನ್ನು ಬರಬೇಕು ಆನ್ಸರ್ಸು. ಆಮೇಲೆ ಡಿಫೈನ್, ಜೀರ್ಣಾಂಗ ವ್ಯವಸ್ಥೆ ಅಂದರೆ ಜೀರ್ಣಕ್ರಿಯೆ ಎಂದರೇನು. ವಾಯ್, ಫೈನ್, ಇಲ್ಲಿ ಮಾನವನ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತದೆ, ಏಕೆ. ಸೊ ಅಂದರೆ ನಾವು ಓದ್ತಾ ಇರುವುದು ಮಾನವನ ಜೀರ್ಣಾಂಗ ವ್ಯವಸ್ಥೆ, ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ. ಇದು ಈ ರೀತಿ ಒಂದು ಎಕ್ಸಾಂಪಲ್ಸ್ ವಿಷಯ ವಸ್ತು ಬಂದಾಗ ಅವುಗಳಿಗೆ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿ ಆ ರೀತಿ ನೀವು ರೀಪ್ರೆಸೆಂಟೇಷನ್ ಮಾಡಿ ರೈಟಿಂಗ್ ನೀವು ಮಾಡ್ತಾ ಹೋಗಿದರೆ ಖಂಡಿತವಾಗಿಯೂ ಕೂಡ ನೀವು ಎಕ್ಸಾಮ್ನಲ್ಲಿ ಯಶಸ್ವಿಯನ್ನು ಪಡ್ತೀರಿ. ಈ ರೀತಿ ಮಾಡುವಾಗ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ನೀವು ಸ್ಟಡಿಯನ್ನು ಮಾಡಬೇಕು, ಆವಾಗ ನಿಮಗೆ ಅಪ್ರಸ್ತುತದ ಕ್ವಶನ್ಸ್ ಮಾಡೋಕ್ಕೆ ಭಾಳಷ್ಟು ಈಸಿ ಆಗ್ತದೆ. ಇನ್ನು ಫೈನಲಿ ಏನಿದೆ, ಸ್ಮಾರ್ಟ್ ಸ್ಟಡಿ ಮಾಡಬೇಕು, ಹಾರ್ಡ್ ಸ್ಟಡಿ ಮಾಡಬಾರ್ದು. ಸ್ಮಾರ್ಟ್ ಸ್ಟಡಿ ಅಂದರೆ ನೀವು ಎಲ್ಲ ಸ್ಟಡಿ ಮಾಡ್ತೀರಿ, ಅದನ್ನು ರಿಕಾಲ್ ಯಾವ ರೀತಿ ಮಾಡಬೇಕು, ಅದನ್ನು ನೆನಪು ಮಾಡ್ಕೊಳ್ಳೋಕೆ ಹೋಗಿದ್ರೆ ನೆನಪು ಬರೋದಿಲ್ಲ. ಅದನ್ನು ರಿವಿಷನ್ ಫಾಸ್ಟಾಗಿ ಹೆಂಗೆ ಮಾಡಬೇಕು ಕಡಿಮೆ ಸಮಯದಲ್ಲಿ ಅಂತ ಬಂದಾಗ, ಫ್ಲ್ಯಾಶ್ ಕಾರ್ಡನ್ನು ಮಾಡ್ಕೊರಿ, ಒಂದು ಚಿಕ್ಕ ಚಿಕ್ಕ ಕಾರ್ಡ್ಗಳನ್ನು ಮಾಡಿಕೊಂಡು ಅದರಲ್ಲಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಗಳನ್ನು, ಒಂದು ಶಾರ್ಟ್ಕಟ್ಸ್ಗಳನ್ನು ಬರ್ಕೋಬೇಕು. ಅದನ್ನು ನೀವು ಎಲ್ಲೋ ನೀವು ಬೇರೆ ಕಡೆ ಹೋಗುವಾಗ ಆ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ನಿಮಗೆ ರಿವಿಷನ್ ಮಾಡಲಿಕ್ಕೆ ಬಹಳಷ್ಟು ಉಪಯೋಗ ಆಗ್ತದೆ. ಅದಾದಮೇಲೆ ಫ್ಲೋ ಚಾರ್ಟನ್ನು ಬಳಸಿ, ಬ್ರೈನ್ ಮ್ಯಾಪನ್ನು ಮಾಡ್ಕೊಳ್ಳಿ. ಇವುಗಳನ್ನು ಮಾಡಿಕೊಂಡು ನೀವು ಸ್ಟಡಿ ಮಾಡುವಂಥ ರೂಮಿನ ಒಂದು ಗೋಡೆ ಮೇಲೆ ಅಂಟಿಸೋದ್ರ ಮುಖಾಂತರ ಅದನ್ನು ನೀವು ನೋಡ್ತಾ ಹೋದಾಗೆ ನೀವು ಓದಿರುವಂಥದ್ದನ್ನು ರಿಟೆನ್ಷನ್ ಹೆಚ್ಚಿನ ಸಮಯ ನಿಮ್ಮ ಒಂದು ಸ್ಮರಣೆಯಲ್ಲಿ ಅದು ಉಳಿಯುತ್ತೆ, ಪರ್ಮನೆಂಟ್ ಶಾಶ್ವತವಾಗಿ ಉಳಿಯುತ್ತೆ. ಪರೀಕ್ಷೆಯಲ್ಲಿ ಕೂಡ ಅದನ್ನು ನೀವು ನೀಟಾಗಿ ಪ್ರೆಸೆಂಟೇಷನ್ ಮಾಡ್ಬೋದು. ಇದಾದಮೇಲೆ ಸ್ಟಡಿ ಟೈಮ್ ಟೇಬಲ್ ಮಾಡ್ಕೊಳ್ಬೇಕು, ನಮ್ಮದೇ ಆಗಿರುವಂಥ ಸ್ಟಡಿ ಟೈಮ್ ಟೇಬಲ್. ಅಂದರೆ ಇವತ್ತು ನಾನು ರಾತ್ರಿ ಮಲಗುವಾಗ ನಾಳೆ ನಾನು ಯಾವ ಸಮಯದಿಂದ ಯಾವ ಸಮಯಕ್ಕೆ ಯಾವ ವಿಷಯವನ್ನು ಸ್ಟಡಿ ಮಾಡ್ತೀನಿ, ಹಾಗೂ ಆ ಸ್ಟಡಿಯನ್ನು ಮಾಡುವಾಗ ಅದಕ್ಕೆ ಸಂಬಂಧಿಸಿದ ಪುಸ್ತಕಗಳು, ಅದಕ್ಕೆ ಸಂಬಂಧಿಸಿದ ನೋಟ್ಸ್ಗಳು ಎಲ್ಲವನ್ನು ನಾವು ನಮ್ಮ ಒಂದು ಸ್ಟಡಿ ಮಾಡುವಂತಹ ಒಂದು ಸ್ಥಳದಲ್ಲಿ ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕು. ನಾವು ಮುಂಜಾನೆ ಎದ್ದ ಮೇಲೆ ಅದನ್ನು ಸ್ಟಡಿ ಮಾಡುವಾಗ ಪುಸ್ತಕ ಅಥವಾ ನೋಟ್ಸ್ಗಳನ್ನು ಹುಡುಕೋದಲ್ಲ, ಮಲಗುವಾಗಲೇ ನಾವು ಯಾವ
ಕಂಪ್ಲೀಟ್ ಡೇ ಟೈಮ್ ಟೇಬಲನ್ನು ಇಟ್ಕೊಳ್ಬೇಕು, ಜೊತೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಎಲ್ಲ ಮಟೀರಿಯಲನ್ನು ಸಿದ್ಧ ಮಾಡಿಟ್ಕೊಂಡು ರಾತ್ರಿ ಮಲಗಿದರೆ ಮುಂಜಾನೆ ಎದ್ದ ಕೂಡಲೇ ನೇರವಾಗಿ ನೀವು ಸ್ಟಡಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಆಗ್ತದೆ. ಸೊ ಫೈನಲಿ ರೀಡ್, ಓದಿ, ರಿಕಾಲ್ ನೆನಪು ಮಾಡ್ಕೊಳ್ಳಿ, ರಿಟೆನ್ಷನ್ ಅದು ನಿಮ್ಮ ಸ್ಮರಣೆಯಲ್ಲಿ ಉಳಿತದೆ ಅಂತ ಹೇಳ್ತಾ, ನಿಮ್ಮ ಯಾವುದೇ ಒಂದು ಪರೀಕ್ಷೆ ತಯಾರಿಯಲ್ಲಿ ಒಂದು ರಿವಿಷನ್, ಒಂದು ಪುನರಾವರ್ತನೆ ಪ್ರಮುಖ ಪಾತ್ರ ವಹಿಸ್ತದೆ. ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಹಾಯವಾಗಬಹುದು ಅಂತ ಭಾವಿಸ್ತಾ ಧನ್ಯವಾದಗಳು.